ನಿಮ್ಮೂರಲ್ಲಿ ಯಾರಾದ್ರೂ ಒಂದು ಗಾಡಿ ಹಿಡ್ಕೋತ ಆರ್ ಎಕ್ಸ್ ಹಳೆಯದು ನಿಂತಿರುತ್ತೆ, ಯಾರು ಓಡಿಸ್ಕೋ ಆ ಥರ ಯಾರು ಇದ್ದು ಓಕೆ. ಆಮೇಲೆ ನಮ್ಮ ಫ್ರೆಂಡ್ ಎನ್ ಎಸ್ ಇಂದು ಚೈನ್ಸ್ ಪ್ರಾಕೆಟ್ ಹೋಗಿದೆ, ಅದೇ ವೈಟ್ ಸೀರೆ. ಅಯ್ಯೋ ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಏಯ್, ಸೋ ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀವಿ, ಅಂದರೆ ಇವಾಗ ಟೈಮ್ ಬಂದು 3 ಗಂಟೆ. ಇವಾಗ ಸುಮ್ಮನೆ ಹೋಗ್ತಾ ಇರೋದು ಕಾಲೇಜಿಗೆ ಅಷ್ಟೇ. ಕಾಲೇಜಿನೇ ಬಂದಿದ್ದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇತ್ತು, ಅದು ಮುಗಿಸ್ಕೊಂಡು ಬಂದ್ವಿ. ಬಟ್ ಏನಂದರೆ, ನಾವು ಕಾಲೇಜಿಗೆ ಹೋಗ್ಬೇಕು ರೆಕಾರ್ಡ್ ಮಾಡಿದ್ದೆ ಇದೇ 390, ಅದು ಗುಣ ಹಿಂಗೆ ಓಡಿಸಿದೆ. ಸೇಮ್ ಸಿಮಿಲರ್ ಸಿಚುಯೇಷನ್ನು ಹೋಗ್ಬೇಕು ಶೂಟ್ ಮಾಡಿದ್ದೆ. ಬಟ್ ಅವಾಗ ಏನಾಯ್ತು ಅಂದರೆ, ಗುಣ ಹೆಲ್ಮೆಟ್ ಅನ್ ಹಾಕಿದ್ದೆ, ನನ್ನ ಹೆಲ್ಮೆಟ್ ಲಾಕ್ ಆಗಿತ್ತು ಒಳಗಡೆ. ಸೊ ಜಸ್ಟ್ ಜೇ ಮೋಟ್ ಹಾಕೊಂಡು ಲಾಕ್ ಮಾಡ್ತಿದ್ದೆ, ಅದು ಹ್ಯಾಂಗ ಕರೆಕ್ಟಾಗಿ ಬಂದಿಲ್ಲ ನೋಡಿ, ಒಂದು ಕ್ಲಿಪ್ ಹಾಕ್ತೀನಿ. ನಮ್ಮ ಗುಣ ಡಾಲ್ಫಿನ್ ತಾಂಡವನೆ ಈ ಥರ ಬರ್ತಾ ಇತ್ತು. ಸೊ ಅದಕ್ಕೆ ಅದು ಫುಲ್ಲು ಯಾವುದು ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿ ಮತ್ತೆ ಶೂಟ್ ಮಾಡ್ತಾ ಇರೋದು. ಅಯ್ಯೋ, ಅವಿಬ್ರೋ 390 ಓಡಿಸ್ತಾ ಇದ್ದೀನಿ, ನಮ್ಮ AG ಲಾಕ್ಸ್ ಅವ್ರದ್ದು. ಗುಣ ನನ್ನ ಗಾಡಿ. ಆಮೇಲೆ ನಮ್ಮ ಕಾಲೇಜಲ್ಲಿ ಇದು ಯಾವುದೋ ಯೂನಿವರ್ಸಿಟಿ ಕಬಡ್ಡಿ ಮ್ಯಾಚ್ಗಳು ನಡೀತಾವೆ ಅಂದರೆ CMRU ಎರಡು ಟೀಮು ಅವರೇ ಡಿವೈಡ್ ಮಾಡಿ ಆಡ್ತಾವ್ರೆ. ಸುಮ್ಮನೆ ಪ್ರಾಕ್ಟೀಸ್ ಅಂದ್ಕೊಳ್ತೀನಿ. ಓ ಬ್ಲೂ ಹುಡ್ಡಿಗುವ, ಗುಣ ಹೆಲ್ಮೆಟಿಗುವ, ನಮ್ಮ ಬ್ಲೂ ಡಾಲ್ಫಿನ್ ನೆಕ್ಸ್ಟ್ ಲೆವೆಲ್ಲು. ವಾವ್ ಗುಣ, ಆಮೇಲೆ ಗುಣ ಹೆಲ್ಮೆಟಿಗೂ ಮೈಕ್ ಸೆಟಪ್ ಎಲ್ಲ ರೆಡಿ ಮಾಡಿದ್ದೆ, ಹೆಂಗೆ ಬರುತ್ತೆ ನೋಡೋಣ ಅಂತ, ಅದು ಕರೆಕ್ಟಾಗಿ ಬರಲಿಲ್ಲ. ಸೊ ಅದಕ್ಕೆ ಇದು, ಆಮೇಲೆ ಈ ಇದರಲ್ಲೂ ಅಷ್ಟೇ, ಇವಾಗ ರೆಕಾರ್ಡ್ ಮಾಡ್ತಿದ್ದೆ ನೋಡ, ಇದರಲ್ಲೂ ಏನೋ ಸ್ವಲ್ಪ ಸೆಟ್ಟಿಂಗ್ಸು ಚೇಂಜ್ ಮಾಡಿದ್ದೀವಿ. ಅಭಿಬ್ರೋ ಅದೇ ಸೆಟ್ಟಿಂಗ್ಸು, ಗೋಪ್ರ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡೋರೆ, ಅದೇ ವಿಂಡೋ ಅದು ಇದು ಸ್ಟೀರಿಯೋ ಮೈಕ್ ಸ್ಟ್ಯಾಂಡರ್ಡ್ ಮೈಕ್ ಅವು ಇವೆಲ್ಲ ಚೇಂಜ್ ಮಾಡೋರೆ, ಅದು ಮೈಕ್ ಪಾಪ್ ಸೌಂಡ್ ಬರಬಾರ್ದು ಅಂತ. ಸೊ ಆಮೇಲೆ ನೆನ್ನೆ ರಿಸಲ್ಟ್ ಬಂತು, ನೋಡಿದ್ರಲ್ಲ ಲೈವಲ್ಲಿ ಯಾರು ನೋಡ್ತಿದ್ರಿ, ಹಂಗೆ ಸಡನ್ನಾಗಿ ಅಲ್ಲೇ ನನಗೆ ಪರವಾಗಿಲ್ಲ, ನಮ್ಮ ಗ್ರೂಪಲ್ಲಿ ಎಲ್ಲ ಪಾಸ್ ಆಗಿದ್ದೀವಿ, ಯಾರು ಈ ಫೇಲ್ ಗೀಲೇನಾಗಿಲ್ಲ. ಅದೇ ಎಲ್ಲ ಓಕೆ, ಈ ಫೋಟೋ ಲಾಗು ಎಂಜಾಯ್ಮೆಂಟ್ ಪ್ರತಿಯೊಂದು ಇರಬೇಕು ಇಲ್ಲ ಅಂತಿಲ್ಲ, ಬಟ್ ಎಜುಕೇಷನ್ ಎಲ್ಲದಕ್ಕಿಂತ ಅಲ್ಟಿಮೇಟು. ಸೊ ಇವಾಗ ಯಾರೋ 10th PU ಎಕ್ಸಾಮ್ ಬರ್ತಿದ್ರೆ ಚೆನ್ನಾಗಿ ಮಾಡಿ, ಅಂದರೆ ನಾವು ಜಸ್ಟ್ ಪಾಸ್ ಆಗಂಗೆ ನೋಡ್ತೀವಿ, ನೀವು ಆ ಥರ ಎಲ್ಲ ಹಾಂ. ಬಟ್ ನಾವು ಪಾಸ್ ಆಗೋದು ಸ್ಟಿಲ್ CGPA ಮಿನಿಮಮ್ ಇಷ್ಟು ಇರಬೇಕು ಪ್ಲೇಸ್ಮೆಂಟ್ ಅಂತ ಇರುತ್ತೆ, ಅಷ್ಟು ನೋಡ್ಕೊಳ್ತೀವಿ ಕರೆಕ್ಟಾಗಿ. ನೀವು 10th 2nd PU ಇರೋರು ಸ್ಕೋರ್ ಮಾಡಬೇಕು ಚೆನ್ನಾಗಿ, ಸ್ಕೋರ್ ಮಾಡಿದ್ರೆ ಒಂದೇ ಒಂದು ಸ್ಕೋರ್ ಮಾಡೋದು ಏನು ಉದ್ದೇಶ ಅಂದರೆ ಒಳ್ಳೆ ಕಾಲೇಜ್ ಸೀಟ್ ಸಿಗಲಿ ಅಂತ. ಒಳ್ಳೆ ಕಾಲೇಜ್ ಸೀಟ್ ಸಿಕ್ಕಿದ್ರೆ ನಿಮಗೊಂದು ಕ್ವಾಲಿಟಿ ಎಜುಕೇಷನ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಆಪರ್ಚುನಿಟೀಸು ಜಾಸ್ತಿ ಬಿಲ್ಡ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೆ 10th ಮತ್ತು PU ಯಾರು ಓದ್ತಿದ್ದೀರಾ, ಅವ್ರು ಒಳ್ಳೆ ಪರ್ಸೆಂಟೇಜ್ ತೆಗಿರಿ. ಮತ್ತು ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಆಲ್ರೆಡಿ ಸುಮಾರು ಎಕ್ಸಾಮ್ ಆಗವೆ ಸ್ಟಿಲ್. ಆಮೇಲೆ RX ಇನ್ನೇನು ಒಂದು 2 ವಾರದ ಒಳಗಡೆ ತಗೊಳ್ಳಂತ, ಇನ್ನೊಂದು ವಾರ 2 ವಾರದ ಒಳಗಡೆ. ಸೊ ಯಾರ್ಯಾರ ಹತ್ರ ಏನಾದರೂ RX ಇದ್ದರೆ, ನಿಮ್ಮ ಫ್ರೆಂಡ್ಸ್ ಹತ್ರನಾದರೂ ಸರಿ, ನಿಮ್ಮ ಹತ್ರನಾದರೂ ಸರಿ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೇಲಿಗಿದ್ರೆ. ಆಮೇಲೆ ನೀವು ಯಾರ ಬೇರೆ ರೇಟ್ ಹೇಳೋದಲ್ಲ ಕಣಪ್ಪ, ನಮಗೂ ರೇಟ್ಗಳು ಗೊತ್ತು. ನಮ್ಮ ಫ್ರೆಂಡು ಇದೇ ಕೆಲಸ ಮಾಡೋದು, ಬಟ್ ಅವನು ಇವಾಗ ಸದ್ಯದಲ್ಲಿ ಅದಿಲ್ಲ, ಲಾಸ್ಟ್ ಒಂದು 2 ತಿಂಗಳಿಂದ ಇದ್ದು, ಇವಾಗ ಅವನ ಹತ್ರ ಯಾವುದೂ ಇಲ್ಲ. ಅವನು RX Z, RX 100, 135 ಎಲ್ಲ ಆಲೂರು ಅವನು. ಸೊ ಅವ್ರ ಮೆಕ್ಯಾನಿಕ್ ಫ್ರೆಂಡ್ ಒಬ್ರು ಇದ್ದಾರೆ, ಅವನ್ನೆಲ್ಲ ಸೇರಿ ಏನಾರು ಮಾಡ್ತಾ ಇರ್ತಾರೆ. ಸೊ ರೀಸನಬಲ್ ಪ್ರೈಸ್ ಏನಾರು ಇದ್ದರೆ ಅವ್ನು ಕೇಳ್ಕೊಂಡು ಅಂತ ಹೇಳ್ತೀನಿ, ಯಾಕಂದರೆ ಗೊತ್ತಿರೋ ಕೇಳ್ಕೊಬಿಟ್ಟು ಗಾಡಿಗಳು ತಗೋಬೇಕು, ನನಗಿಂತ ಜಾಸ್ತಿ ಅವ್ನು ತಿಳ್ಕೊಂಡಿರ್ತಾರೆ ನಮ್ಮ ಫ್ರೆಂಡ್ ಲಿಸ್ಟ್ ಅದೇ ಅದಕ್ಕೆ. ಸೊ ನಿಮ್ಮ ಹತ್ರ ಅಥವಾ ನಿಮ್ಮ ಊರಲ್ಲಿ ಯಾರಾದ್ರೂ ಒಂದು ಗಾಡಿ ಹಿಡ್ಕೋತ RX ಹಳೆಯದು ನಿಂತಿರುತ್ತೆ, ಯಾರು ಓಡಿಸ್ಕೋ ಆ ಥರ ಯಾರು ಇದ್ದು ಓಕೆ. ಯಾವ ಥರ RX ಎಲ್ಲಿಗಿದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನನಗೇನು ಪ್ರೈಸ್ ಜೆನ್ಯೂನ್ ರೀಸನಬಲ್ ಅನ್ನಿಸ್ತು ಅಂದರೆ ಓಕೆ. ಆಮೇಲೆ FC ಕ್ಲಿಯರ್ ಆಗಿರಬೇಕು, FC ಕ್ಲಿಯರ್ ಇದ್ದರೆ ಸಾಕು. ಯಪ್ಪ, ಏನು ಹಂಗೋದಾ ನಮ್ಮ ಗುಣ? ನಾನೇ ಮುಂದೆ ಇರಲಿ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲ ನಾವು ಒಬ್ಬನೇ ಏನು ಹೊಡ್ಕೊಂಡು ಹೋಗಿ, ಹಾಂ ಹಾಂ ತಿರುಗಿ ನೋಡ್ತವ್ರೆ. ವಾವ್, ಒಳ್ಳೆ. ಅದೇ ನಾನೇನು ರಿಯಾಕ್ಷನ್ ವಿಡಿಯೋ ಶೂಟ್ ಮಾಡಬೇಕು, ಈ ಥರ ಶೂಟ್ ಮಾಡಬೇಕು ನೆಕ್ಸ್ಟಿಂದ. ನಾನೊಂದು ಗಾಡಿ ಇಟ್ಕೊಂಡು ನಮ್ಮ ಗುಣ ಕೈದು ಮುಂದೆ ಗಾಡಿ ಬಿಟ್ಬಿಟ್ಟು ಈ ಥರ, ಆಮೇಲೆ ಹಿಂಗಡೆಯಿಂದ ರಿಯಾಕ್ಷನ್ ಶೂಟ್ ಮಾಡ್ಕೊಬರ್ಬೋದು. ಕಾಲೇಜ್ ಹತ್ರ ಹೋಗಿ ಏನಾರು ಮಾಡೋಣ, ಅವ್ರು ಬರ್ತಡೇ ಐತೆ, ಕೇಕ್ ಕಟ್ ಮಾಡಿಸ್ತಿರ್ತಾರೆ ನಮ್ಮ ಫ್ರೆಂಡಿಂದು,
ಅವನು ಬೀದರ್, ಅವನು ಬರ್ತಡೇ ಇರೋದು. ಹ್ಯಾಪಿ ಬರ್ತಡೇ ಬ್ರೋ, ಬೀದರ್ ಬಾಯ್. ಚೆನ್ನಾಗಿ ಮಾತಾಡ್ತಾನೆ ಸೀರಿಯಸ್ಲಿ. ಗಿಡ ಗಿಡ ಇಲ್ಲೂ ಒಂಥರ ಪೀಸ್ ಆಗುರು ನಮ್ಮ ಕಾಲೇಜ್ ಹತ್ರ ಇರೋದ್ರಲ್ಲಿ. ಏನು ಇದಿರಲ್ಲ, ಒಂಥರ ಫುಲ್ ಸೈಲೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಇದು. ಓಹೋ, ನಮ್ಮ ಹಿಂಗಡೆ ನಂಬರ್ ಪ್ಲೇಟು ಫುಲ್ಲು. ನಮ್ಮ ಗಾಡಿಯಿಂದ ಹೋದ್ರೆ ಫುಲ್ಲು ಹೆವಿ ಆಗೋಗುತ್ತೆ ನಮಗೆ. ಏನು ಗುದ್ ಬ್ರೋ, ಗುಣಾಯಕ ಜಾಸ್ತಿ ಗುದ್ದಕ್ಕೆ ಹೋಯ್ತವನ್ನೆ. ಅಲ್ಲ, ಅವಳು ಸೈಟ್ ಕೊಡ್ಬೇಕಿತ್ತು, ಬಟ್ ಇವನು ಸೈಟ್ ಹೋದ್ನಲ್ಲ ಸೈಕ್. ಯಾವುದಿದು ಟಾಟಾ 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 ಬಾಯ್ ಬಾಯ್. ಯಾವುದು ನೋಡಲಿಲ್ಲ. ಏನಿದು ಇಷ್ಟೊಂದು ಜನ? ಆಹಾಹಾ, ಇಟ್ ಹರ್ಟ್ಸ್ ಬ್ರೋ. ಕ್ರಿಕೆಟ್ ಆಡೋರೆಲ್ಲ ಬಿಟ್ಟಿಲ್ಲ ಇಲ್ಲಿ, ಬಾ ಪಾರ್ಕ್ ಮಾಡಿಬಿಟ್ಟು ಮೇಲೆ ಕ್ಯಾಂಟೀನ್ ಹೋಗ್ಬಿಟ್ಬರೋಣ. ದಿಸ್ ಒನ್ ಓನ್ಲಿ ದಟ್ ಸೌಂಡ್ ಗೊತ್ತಾಗ್ಲಿಲ್ಲ ಏನಕ್ಕಿಂತ ಸೌಂಡು ಇದಕ್ಕೆ ಅದು ರೈಸ್ ಆಗಿದ್ದು. ಕ್ಯಾಂಟೀನ್ ಹತ್ರ ಬಂದು ಕೂತಿದ್ವಿ. ಅಲ್ಲಿ ಕಬಡ್ಡಿ ಮ್ಯಾಚ್ ನಡೀತಾ ಇದೆ, ಸಿ ಎಮ್ ಆರ್ ಯೂನಿವರ್ಸಿಟಿ ಗರ್ಲ್ಸ್ ಮ್ಯಾಚು, ಅಂದರೆ ಜಸ್ಟ್ ಪ್ರಾಕ್ಟೀಸು. ನೀನು ಒಂದು ಪ್ಲೇಸ್ ಶೂಟ್ ಮಾಡೋದು ಬೇಡ, ಅಲ್ಲಿ ಕ್ವಾಲಿಟಿ ಬರಲ್ಲ. ಕನ್ನಡದಲ್ಲಿ ಹೇಳಲೇ ಇನ್ನ ಒನ್ ಪ್ಲಸ್ ಅಲ್ಲಿ ಲಾಸ್ಟ್ ಶೂಟ್ ಮಾಡೋದು ಬೇಡ. ಆಡಿಯೋ ಕ್ವಾಲಿಟಿ ಇನ್ನೂ, ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತಿಲ್ಲ ಅಂತಂದ್ರೆ ವೀಡಿಯೋ ಸಕತ್ತಾಗಿದೆ ಆಡಿಯೋ ಕ್ವಾಲಿಟಿ. ಅದಕ್ಕೆ ಐಫೋನ್ ತಗೊಡು, ಐಫೋನ್ ತಗೊಳ್ಬೇಕು. 35 ರೇಂಜ್ ಮಾಡಿ ಕೊಡ್ತೀನಿ. 11 ಪ್ರೋ ಬೇಡ, 12 ಪ್ರೋ ಬೇಕು. ಚಂದು ಝೂಮ್ ಆಗ್ತೀನಿ ಬಿಡು. ಏನು ವಿಷಯ ನೋಡಿದಾರೆ ಒಬ್ಳು ರೆಡಿ ಆದ್ರೆ. ಇವಾಗ ಇವಾಗ ಇನ್ನೇನಿಲ್ಲ, ಕಾಲೇಜಲ್ಲಿ ಏನು ಕೆಲಸ ಇಲ್ಲ. ಒಂದಿಬ್ಬರು ಮಾತಾಡಿಸ್ಬೇಕು ಫ್ರೆಂಡ್ಸ್ ಬಾಯ್ಸ್ದು, ಅವ್ರಿಗೂ ಮಾತಾಡ್ಸ್ಕೊಂಡು ಸ್ವಲ್ಪ ಕೌನ್ಸಿಲ್ ಇದು ಕಲ್ಚರ ಇವೆಂಟ್ ನಡೀತಾನೆ ಈಗ ನಮ್ಮ ಕಾಲೇಜಲ್ಲಿ, ಬಿಗ್ಗೆಸ್ಟ್ ಇವೆಂಟು. ಅದ್ರ ಬಗ್ಗೆ ಮೀಟಿಂಗ್ ಮಾಡಬೇಕು ಅಂದರೆ ಜಸ್ಟ್ ಮಾತಾಡೋದು ಅದೇ ಮೀಟಿಂಗು. ಸೊ ಅದು ಮುಗಿಸ್ಕೊಂಡು ಒಂದು ಸ್ವಲ್ಪ ಕಬಡ್ಡಿ ಗರ್ಲ್ಸ್ ಮ್ಯಾಚ್ ಅಲ್ವಾ, ಅದನ್ನು ಸ್ವಲ್ಪ ನೋಡ್ಕೊಂಡು ಅದು ನೆಕ್ಸ್ಟ್ ಇಲ್ಲ ಮಾಮೂಲಿ ವಾಪಸ್ಸು. ಆಮೇಲೆ ನಮ್ಮ ಫ್ರೆಂಡ್ ಎನ್ ಎಸ್ ಇಂದು ಚೈನ್ಸ್ ಪ್ರಾಕೆಟ್ ಹೋಗಿದೆ, ಅದೇ ವೈಟ್ ಸೀರೆ, ಅವ್ನು ರೆಡಿ ಮಾಡಿಸ್ಬೇಕು ನೋಡ್ತೀನಿ. ಆದರೆ ಇವತ್ತು ಕರ್ಕೊಂಡು ಹೋಗ್ತೀನಿ ಅವನ್ನ, ಅದು ಒಂದು ಸ್ವಲ್ಪ ರೆಡಿ ಮಾಡಿಸ್ಬೇಕಂತ ಏನಿಲ್ಲ. ಏನೋ ಏನೋ ಅದ್ರ ಬಜ್ಜಿ ಬೇಕಂದ್ರೆ ಕಾಮೆಂಟ್ ಹಾಕಿ ಕೊಡಿಸ್ತೀನಿ. ಯಾರಿಗಾದರೂ ಬಜ್ಜಿ ಬೇಕಂದ್ರೆ ಕಾಮೆಂಟ್ ಹಾಕಿ ಕೊಡಿಸ್ತೀನಿ. ನಿಜವಾಗ್ಲೂ ನನಗೆ ಒಂದ್ ಸಲ ಕೊಡ್ಸಿಲ್ಲ ನಿಮ್ಮ ಮಗ. ಏ, ಯಾಕೆ ಕೊಡ್ಸಿಲ್ಲ ನಿಮಗೆ? ಬಜ್ಜಿ ಕೊಡ್ಸಿಲ್ಲ, ಬಜ್ಜಿ ನಾನು ತಿನ್ನದೇ ಇಲ್ಲ. ಪಿಜ್ಜಾ ಕೊಡ್ಸಿದ್ದೆ. ಮತ್ತೆ ಪಿಜ್ಜಾ ಏನು, ನೀನು ಬಂದಿಲ್ಲ, ನೀನು ಮನೆಗೆ ಹೋಗಿದ್ರೆ ನಾನೇನು ಮಾಡಿದೆ? ಯಾವಾಗ? ಮೊನ್ನೆ. ಎಲ್ಲೋಗಿದ್ರೆ ರಾಮನಾಥ್? ಹಾಂ ಹಾಂ ಹಾಂ, ನಾವಿಬ್ರು ಅಷ್ಟೇ ಹೋಗಿದ್ದು. ಬೆನ್ಸ್ ಮರ್ಸಿಡಿಸ್. ಸೊ ಬೆಂಗಳೂರು ಅದು ನೆಕ್ಸ್ಟ್ ಲೆವೆಲ್ ಗುರು ಸೀರಿಯಸ್ಲಿ. ಫುಲ್ಲು ಕೋಲ್ಡ್ ಇದೆ, ಅಂದರೆ ಮಳೆನೂ ಬರ್ತಿಲ್ಲ, ಲೈಟ್ ಲೈಟ್ ಡ್ರಿಜಲ್ ಥರ ಮುಂಗಾರು ಮಳೆ. ಓಕೆ ವೆಯ್ಟ್,
ಬಾಯ್. ನಮ್ಮ ಚಂದಕ್ಕೆ ಬಾಯ್ ಅಂತ ಹಾಕ್ಬಿಡಿ ಕಮೆಂಟಲ್ಲಿ, ಹೋಯ್ತವನೆ. ಅಯ್ಯೋ ಬಾಯ್. ಸೀರಿಯಸ್ಲಿ, ಡಾಲ್ಫಿನ್ ಸೌಂಡು ವಿತೌಟ್ ಡಿಪಿಕ್ ಇದ್ರೆ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಬಟ್ ಏನಂದರೆ ಅಷ್ಟು ಪಿಕಪ್ ಸಿಗೋಲ್ಲ ಅಷ್ಟೇ. ಪಿಕಪ್ ಇರಬೇಕು ಅಂದರೆ ಡಿ ವಿ ಕಿಲ್ಲರ್ ಬೇಕು. ಗುಣ ಎಷ್ಟು ಬೇಗ ಎಳ್ದಾಗುತ್ತೆ ಅದಕ್ಕೆ 390 ಡ್ಯೂಕ್ 390 ಬೆಸ್ಟು ಗಳು ಸಿಟಿಗೆ ಟ್ರಾವೆಲ್ ಮಾಡೋದಕ್ಕೆಲ್ಲ. ಬಟ್ ಹೈವೇಲಿ ಟಾಪ್ ಆ್ಯಂಡ್ ಸ್ವಲ್ಪ ಲ್ಯಾಕ್ ಅನಿಸುತ್ತೆ. ಆರ್ ಸಿ ಇದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಟಾಪು. ಈ ರೋಡಲ್ಲೆಲ್ಲ ಜಾಸ್ತಿ ಲವ್ ಮಾಡ್ತಾರೆ ಗುರು, ಅದು ಯಾವ ಥರ ಅಂತ ಅರ್ಥ ಮಾಡ್ಕೊಳ್ಳಿ ನೀವೇ. ನೋ ಮೋರ್ ಕಮೆಂಟ್ಸ್. ಫುಲ್ಲು ರೆಸಿಡೆನ್ಷಿಯಲ್ ಏರಿಯಾ, ಫುಲ್ ಲವರ್ಸ್. ನಾವು ಹಿಂಗೆ ಬಂದಿದ್ದೀವಿ, ಹೋಗ್ಬಿಟ್ಟು ಗಾಡಿ ತಗೊಂಡು ಡ್ರುನ್ ಡ್ರುನ್ ಅಂತ ಹೋಗೋದಷ್ಟೇ ಸೈಕಲ್ವಾ. ಯಾಕಂದರೆ ನಮ್ಮ ಲವರ್ಸ್ ನಮ್ಮ ಬೈಕ್ಸ್ ಅಲ್ವಾ. ಏನಾದರೂ ವಿ ಡೋಂಟ್ ಲವ್ ಗರ್ಲ್ಸ್ ಬ್ರೋ, ವಿ ಲವ್ ಓನ್ಲಿ ಬೈಕ್ಸ್. ಮೂವಿಂಗ್ ಸೌಂಡ್ಸ್ ಅಕ್ಕದ ಕೇಳಿಸುತ್ತೆ ಮಾತ್ರ ಡಾಲ್ಫಿನ್. ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟೇ. ನೀವೇ ನಮ್ಮ ಚಾನಲ್ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಕ್ರೇಜಿ ಕ್ರೇಜಿ ರಿಯಾಕ್ಷನ್ ವೀಡಿಯೋ ಬರ್ತಾ ಇರುತ್ತೆ. ಸೊ ಹಂಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ತಾರೆ ಅಂದರೆ ಫಾಲೋ ಮಾಡಿ, ಬಾಂಬೆ ಸ್ಪೀಕರ್ ಅಂತ ಐಡಿ. ಆಮೇಲೆ ಯಾರು ಆರ್ ಎಕ್ಸ್ ಇದ್ರೆ ಒಂದು ಮೆಸೇಜ್ ಹಾಕಿರಿ, ಫೋಟೋ ಇದು ಚೆನ್ನಾಗಿರುತ್ತೆ. ಬೇಡಪ್ಪ. ಅಯ್ಯಪ್ಪ, ಅದ್ರೂ ಫುಲ್ ರಾಕೆಟ್ ಫುಲ್. ಓಕೆ ಫ್ರೆಂಡ್ಸ್, ಎಕ್ಸ್ಪೀರಿಯನ್ಸ್ ಸಿಗ್ತೀವಿ. ಬಾಯ್.